ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶ್ವರಾಜ್. ಇದೀಗ ವಾರ್ತೆಗಳ ವಿವರ. ರಾಜ್ಯ ಸರ್ಕಾರದ ಗೈಡ್ಲೈನ್ಸ್ ಮೇರೆಗೆ ನಾಳೆಯಿಂದ ಬಸ್ಗಳು ರಸ್ತೆಗಳಲ್ಲಿದ್ದು ತುಮಕೂರಿನ ಬಸ್ ಡಿಪೋದಲ್ಲೂ ಕೂಡ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಸ್ವಲ್ಪ ಇಳಿಮುಖ ಕಾಣ್ತಾ ಇದ್ದು, ನಿನ್ನೆ ಸಿಎಂ ಸಭೆಯಲ್ಲಿ ನಾಳೆಯಿಂದ ಬಸ್ಗಳು ಕೊರೋನಾ ನಿಯಮ ಪಾಲಿಸಿ ಸಂಚರಿಸಬಹುದು ಅನ್ನೋ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇದರ ಬೆನ್ನಲ್ಲೇ ತುಮಕೂರು ಬಸ್ ಡಿಪೋದಲ್ಲೂ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ನಮ್ಮ ಅಮೋಘ ಟಿವಿ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಡಿಪೋ ಮ್ಯಾನೇಜರ್ ತುಳಸಿರಾಮ್ ಅವರು, ನಾಳೆ ಬೆಳಗ್ಗೆ 6ರಿಂದ ನಮ್ಮ ಕಾರ್ಯಾಚರಣೆ ಶುರುವಾಗಲಿದೆ. ಮೈಸೂರು ಜಿಲ್ಲೆ ಹೊರತುಪಡಿಸಿ ಹೊಸದುರ್ಗ ಶಿವಮೊಗ್ಗ ಮಾರ್ಗಕ್ಕೆ ಬಸ್ಗಳು ಸಂಚರಿಸಲಿದ್ದು, ತುಮಕೂರು ನಗರ ಸಾರಿಗೆ ಎಲ್ಲಾ ಮಾರ್ಗದಲ್ಲೂ ಕಾರ್ಯನಿರ್ವಹಿಸುತ್ತೆ ಅಂತ ತಿಳಿಸಿದ್ದಾರೆ. ವೀಕ್ಷಕರೇ, ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಸ್ವಲ್ಪ ಇಳಿಮುಖ ಕಂಡ ಹಿನ್ನೆಲೆ ನಿನ್ನೆ ಸಿಎಂ ಸಭೆಯಲ್ಲಿ ಒಂದು ಅಧಿಕೃತವಾದ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ. ಬಸ್ಗಳು ನಾಳೆ ಬೆಳಗ್ಗೆ 6ರಿಂದ ಸಂಚಾರ ಮಾಡಬೇಕು ಅನ್ನುವ ಒಂದು ನಿರ್ಧಾರದ ಮೇರೆಗೆ ನಮ್ಮ ತುಮಕೂರಿನ ಡಿಪೋದಲ್ಲೂ ಕೂಡ ಬಸ್ಗಳು ಸಂಚರಿಸುತ್ತವೆ. ಯಾವೆಲ್ಲ ನಿಯಮಗಳನ್ನು ಪಾಲಿಸಿಕೊಂಡು ಯಾವ್ಯಾವ ವಿಭಾಗದಲ್ಲಿ ಯಾವ್ಯಾವ ಒಂದು ಕ್ಷೇತ್ರಕ್ಕೆ ಬಸ್ಗಳು ಸಂಚಾರವಾಗುತ್ತವೆ, ಇದನ್ನು ಸ್ವತಃ ನಮ್ಮ ಡಿಎಂ ಡಿಪೋ ಮ್ಯಾನೇಜರ್ ಆಗಿರುವಂತಹ ತುಳಸಿರಾಮ್ ರವರಿಂದ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ನಾಳೆ ಬಸ್ಗಳು ಸಂಚಾರವಾಗ್ತವೆ, ಇದರ ಹಿನ್ನೆಲೆ ಯಾವೆಲ್ಲ ಬಿಗಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ, ಕೊರೋನಾ ನಿಯಮ ಯಾವ ರೀತಿ ಪಾಲಿಸಿಕೊಂಡು 50% ಪ್ರಯಾಣಿಕರನ್ನು ಕೊಂಡೊಯ್ಯಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಸಿಎಂ, ಇದ್ರ ಬೆನ್ನಲ್ಲಿ ಯಾವ್ಯಾವ ರೀತಿ ಕ್ರಮ ತಗೊಳ್ಳಲಾಗ್ತಾ ಇದೆ ಸರ್? ಸರ್, ಈಗ ಪ್ರಪ್ರಥಮವಾಗಿ ವಾಹನಗಳನ್ನ ಸ್ಯಾನಿಟೈಸ್ ಮಾಡಿಕೊಂಡು ನಾವು ಕಾರ್ಯಾಚರಣೆ ಕಳಿಸ್ತೀವಿ. ಚಾಲಕ ನಿರ್ವಾಹಕರು ಮುಂಜಾಗ್ರತೆ ಕ್ರಮ ಏನು ಕೈಗೊಳ್ಳಬೇಕು ಎಲ್ಲಾನು ಎಲ್ಲ ರೀತಿ ಕ್ರಮ ಕೈಗೊಳ್ತೀವಿ. ಅದಲ್ಲದೆ ತುಮಕೂರು ನಗರದಲ್ಲಿ ಸಿಟಿ ಇದು ನಗರ ಸಾರಿಗೆಗಳು ಹಾಗೂ ತುಮಕೂರು ಜಿಲ್ಲೆಯಾದ್ಯಂತ ತಾಲೂಕಿಂದ ಜಿಲ್ಲೆಗಳಿಗೆ ಸಾರಿಗೆಗಳನ್ನ ಕಾರ್ಯಾಚರಣೆ ಮಾಡೋಕ್ಕೆ ಯೋಜನೆ ಮಾಡ್ಕೊಂಡಿದ್ದೀವಿ. ಸರ್, ನಮ್ಮ ತುಮಕೂರು ಅಂತ ಹೇಳಿದ್ರೆ ಒಂದು ಬೆಂಗಳೂರಿಂದ ಕರಾವಳಿ ಭಾಗಕ್ಕಾಗಿರ್ಬೋದು, ಉತ್ತರ ಕರ್ನಾಟಕ ಭಾಗಕ್ಕಾಗಿರ್ಬೋದು, ತುಂಬ ಒಂದು ಹಾಟ್ಸ್ಪಾಟ್ ಅಂತಲೇ ಹೇಳಬೇಕು. ತುಮಕೂರನ್ನ ಅದೇ ಅಲ್ಲಿಗೆ ದಾಟಿ ಹೋಗಬೇಕಾಗಿರೋದ್ರಿಂದ ಇಲ್ಲಿಂದ ಯಾವ ಯಾವ ವಸ್ತುರ್ಗ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಇಲ್ಲಿಗೆ ಬಸ್ಗಳು ಸಂಚಾರ ಆಗ್ತವ? ಸರ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನಾಗಿದೆ, ತುಮಕೂರು ಜಿಲ್ಲೆ ಹೊರತುಪಡಿಸಿ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಲಾಕ್ಡೌನಲ್ಲಿದೆ. ಇನ್ನೂ 5%ಗಿಂತ ಜಾಸ್ತಿ ರೇಟ್ ಇರೋದ್ರಿಂದ ಅಲ್ಲಿಗೆ ನಮ್ಮ ಕಾರ್ಯಾಚರಣೆ ಸ್ವಲ್ಪ ಕಡಿಮೆ ಇರ್ತದೆ. ಹೆಚ್ಚಿನದಾಗಿ ತಿಪಟೂರು ಮತ್ತು ಮದ್ದೂರು, ಶಿರಾ, ಪಾವಗಡ, ನಾಗಮಂಗಲ ಈ ಕಡೆಗೆ ಕಾರ್ಯಾಚರಣೆಗೆ ಹೆಚ್ಚಿನ ಒತ್ತು ಮತ್ತು ತುಮಕೂರು ಬೆಂಗಳೂರಿಗೆ ಹೆಚ್ಚಿನ ಒತ್ತು ಕೊಡ್ತೀವಿ. ತುಮಕೂರು ಬೆಂಗಳೂರಿಗೆ ಹೆಚ್ಚಿನ ಒತ್ತು ಕೊಡ್ತೀರಾ? ಮತ್ತು ವಸ್ತುರ್ಗಕ್ಕೆ ಬಸ್ಗಳು ಸಂಚಾರ ಸರ್ವಿಸ್ ಇರ್ತದೆ. ವಸ್ತುರ್ಗ ಚಿಕ್ಕನಾಗಿನಲ್ಲಿ ಉಳಿಯಾರು ವಸ್ತುರ್ಗ ಕಡೆ ಬಸ್ಸಸ್ ಇರ್ತದೆ. ಸರ್, ಈಗ ಕೊರೋನಾ ಎರಡನೇ ಅಲೆ ಒಂದು ಸ್ವಲ್ಪ ಇಳಿಮುಖ ಕಾಣ್ತಾ ಇದೆ, ಆದರೂ ಕೂಡ 50% ಪ್ರಯಾಣಿಕರನ್ನ ಹೇಳಿದ್ದಾರೆ ರಾಜ್ಯ ಸರ್ಕಾರದವರು, ಜನ ಬರ್ತಾರೆ ಅನ್ನೋ ನಿರೀಕ್ಷೆ ಇದೆಯಾ ಸರ್? ಸರ್, ಜನಗಳು ಈಗ ಪ್ರೈವೇಟ್ ಅವರ ಸ್ವಂತ ವೆಹಿಕಲ್ಗಳಿಗೆ ನಂಬಿದ್ದಾರೆ. ಅದಲ್ಲದೆ KSRTC ಬಗ್ಗೆ ಅಷ್ಟೇ ನಂಬಿಕೆ ಇರೋದ್ರಿಂದ ನಮ್ಮ ಬಸ್ಸಿನ ಬಗ್ಗೆನೂ ಹೆಚ್ಚಿನ ಜನ ಒಲವು ಈಗಲೂ ತೋರಿಸ್ತಾ ಇದ್ದಾರೆ. ಈಗಾಗಲೇ ನಿಮ್ಮ ನೌಕರರ ಸಂಘದ ಸ್ಟ್ರೈಕ್ ಆಯಿತು, ಮತ್ತು ಕೊರೋನಾ ಎರಡನೇ ಅಲೆ ಬಂತು, ತುಂಬ ತೊಂದರೆಗಳನ್ನು ಅನುಭವಿಸ್ತಾರೆ. 6 ತಿಂಗಳಿಂದ 1 ವರ್ಷದಿಂದ ಬರೀ ನೌಕರರು ತೊಂದರೆಗಳನ್ನೇ ಅನುಭವಿಸ್ತಾ ಬರ್ತಾ ಇದ್ದಾರೆ. ಇದ್ರ ಬೆನ್ನಲ್ಲೆ ರಾಜ್ಯ ಸರ್ಕಾರ ನಾಳೆಯಿಂದ ಗೈಡ್ಲೈನ್ಸ್ ಕೊಟ್ಟಿದೆ, ನೌಕರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನೌಕರರಿಗೆ ಪ್ರತಿಯೊಬ್ಬರು ಸಮೇತನೂ ಈಗ ಕಾರ್ಯಾಚರಣೆ ಮಾಡಲಿಕ್ಕೆ ಉತ್ಸುಕರಾಗಿದ್ದಾರೆ. ಪ್ರತಿಯೊಬ್ಬರು ಸಮೇತ ಕಾರ್ಯಾಚರಣೆಗೆ ಬರೋ ಹಂತದಲ್ಲೇ ಇದ್ದಾರೆ, ಬರ್ತಾರೆ. ಮತ್ತು ಪ್ರತಿಯೊಬ್ಬರನ್ನೂ ಸಾರ್ವಜನಿಕರಿಗೆ ಒಳ್ಳೆಯ ಸಾರಿಗೆ ಸೌಲಭ್ಯವನ್ನು ಕೊಡುವಂಥ ಮನಸ್ಸಿನಲ್ಲಿ ನಮ್ಮ ಚಾಲಕ ನಿರ್ವಾಹಕರು ಸಹ ಇದ್ದಾರೆ. ಸರ್, ತುಮಕೂರು ನಗರದಲ್ಲಿ ಯಾವ ರೀತಿ ಬಸ್ಗಳು ಸಂಚಾರ ಆಗ್ತವೆ ಸರ್? ತುಮಕೂರು ನಗರದಲ್ಲಿ ತುಮಕೂರು ಕ್ಯಾತ್ಸಂದ್ರ ಇರ್ಬೋದು, ತುಮಕೂರು ಶೆಟ್ಟಿಹಳ್ಳಿ, ತುಮಕೂರು ಗೂಳರ್ವೆ, ಈ ಮಾರ್ಗಗಳೆಲ್ಲ ಸರ್ವಿಸ್ ಆಪರೇಟ್ ಆಗುತ್ತೆ. ಒಟ್ಟಾರೆ ತುಮಕೂರು ನಗರದಲ್ಲಿ ಏನೂ ಸಮಸ್ಯೆ ಇಲ್ಲ? ಇಲ್ಲ, ಸಮಸ್ಯೆ ಮಾಡದೇ ಇರೋ ರೀತಿ ನಾವು ಸಾರಿಗೆ ಸೌಲಭ್ಯ ಕಲ್ಪಿಸ್ತೇವೆ. ಒಟ್ಟಾರೆ ಎಲ್ಲ 100% ನೌಕರರು ಕೂಡ ಇಲ್ಲಿಗೆ ಕೆಲಸ ಕಾರ್ಯನಿರ್ವಹಿಸಿ ನಾಳೆ ಹಾಜರಾಗ್ತಾರೆ? ಹೌದು, ಖಂಡಿತ ಹಾಜರಾಗ್ತಾರೆ. ಕೇಳಿದ್ರಲ್ಲ ವೀಕ್ಷಕರೇ, ಇದು ಡಿಪೋ ಮ್ಯಾನೇಜರ್ ಆಗಿರುವಂತಹ ತುಳಸಿರಾಮ್ ರವರ ಮಾತಾಗಿತ್ತು. ನಾಳೆ ಕೊರೋನಾ ಎರಡನೇ ಅಲೆ ನಿಯಮಗಳನ್ನು ಪಾಲಿಸಿ ನಾವು ಬಸ್ಗಳನ್ನು ಸಂಚಾರ ಮಾಡೋದಕ್ಕೆ ಉತ್ಸಾಹಕರಾಗಿದ್ದೇವೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಂಜನ್ ಕುಮಾರ್ ಜೊತೆ ಗಜೇಂದ್ರ, ಅಮೋಘ ಟಿವಿ, ತುಮಕೂರು. ಒಟ್ಟಾರೆ ಸತತ 5-6 ತಿಂಗಳಿಂದ ಡಿಪೋನಲ್ಲಿ ವಾಸ್ತವ್ಯವಿದ್ದ ಬಸ್ಗಳು ಎಂದಿನಂತೆ ರಸ್ತೆಗಿಳಿದು ತಮ್ಮ ಛಾಪನ್ನ ಮತ್ತೆ ಮೂಡಿಸೋಕೆ ಸಜ್ಜಾಗಿದೆ. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಗಜೇಂದ್ರ, ಅಮೋಘ ಟಿವಿ, ತುಮಕೂರು. ನಗರದ ಹಳೆಯ ಶ್ರೀ ಸಿದ್ಧಿವಿನಾಯಕ ಹಣ್ಣು ತರಕಾರಿ ಮಾರುಕಟ್ಟೆ ಪ್ರದೇಶದಲ್ಲಿದ್ದ ಗಣೇಶ ದೇವಸ್ಥಾನವನ್ನು ಮಹಾನಗರದ ಪಾಲಿಕೆ ರಾತ್ರೋರಾತ್ರಿ ತೆರವು ಮಾಡಲು ಮುಂದಾಗಿದ್ದಾಗ ನಗರದ ಬಜರಂಗದಳ ಹಾಗೂ VHP ಕಾರ್ಯಕರ್ತರು ತಡೆದರಾದರೂ JCBಯಿಂದ ದೇವಸ್ಥಾನದ ಮೇಲ್ಭಾಗವನ್ನು ತೆರವುಗೊಳಿಸಲಾಗಿತ್ತು. ಇದರ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. Thank you.
ನಗರದ ಹಳೆಯ ಶ್ರೀ ಸಿದ್ದಿವಿನಾಯಕ ಹಣ್ಣು ತರಕಾರಿ ಮಾರುಕಟ್ಟೆ ಪ್ರದೇಶದಲ್ಲಿದ್ದ ಗಣೇಶ ದೇವಸ್ಥಾನವನ್ನು ಮಹಾನಗರ ಪಾಲಿಕೆ ರಾತ್ರೋರಾತ್ರಿ ತೆರವು ಮಾಡಲು ಮುಂದಾಗಿದ್ದಾಗ ನಗರದ ಬಜರಂಗದಳ ಹಾಗೂ ವಿಎಚ್ಪಿ ಕಾರ್ಯಕರ್ತರು ತಡೆದರಾದರೂ ಜೆಸಿಬಿಯಿಂದ ದೇವಸ್ಥಾನದ ಮೇಲ್ಭಾಗವನ್ನು ತೆರವುಗೊಳಿಸಲಾಗಿತ್ತು. ಕೆಲಕಾಲ ಉದ್ವಿಗ್ನ ಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಈ ಜಾಗದಲ್ಲಿದ್ದ ಶ್ರೀ ಸಿದ್ದಿವಿನಾಯಕ ಹಣ್ಣು ತರಕಾರಿ ಮಾರುಕಟ್ಟೆಯನ್ನ ಅಂತರಸನಹಳ್ಳಿ ಬಳಿ ನಿರ್ಮಿಸಿರುವ ಹೊಸ ಮಾರುಕಟ್ಟೆ ಪ್ರಾಂಗಣಕ್ಕೆ ಸ್ಥಳಾಂತರಿಸಿದ್ದು ಈ ಜಾಗವನ್ನು ಜಿಲ್ಲಾಡಳಿತ ವಶಕ್ಕೆ ತೆಗೆದುಕೊಂಡಿದೆ. ಇದರ ಹಿನ್ನೆಲೆ ಗಣೇಶ ದೇವಸ್ಥಾನವನ್ನು ತೆರವುಗೊಳಿಸಲು ಮುಂದಾದ ಪಾಲಿಕೆಯ ಆಯುಕ್ತೆ ರೇಣುಕಾ ಸೇರಿ ಅಧಿಕಾರಿಗಳನ್ನು ಸ್ಥಳಕ್ಕೆ ದೌಡಾಯಿಸಿದ್ದ ಮಾಜಿ ಸಚಿವ ಸೊಗಡು ಶಿವಣ್ಣ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದೆಲ್ಲ ಘಟನೆಗಳು ತಿಳಿದುಕೊಂಡಾಗ ಎಲ್ಲರೂ ಸ್ಥಳದಿಂದ ತೆರಳಿದ್ದಾರೆ. ಬೆಳಗ್ಗೆ ಬಂದು ನೋಡುವಷ್ಟರಲ್ಲಿ ದೇವಸ್ಥಾನ ಗರ್ಭದ ಗುಡಿಯಲ್ಲಿದ್ದ ದೇವರನ್ನೇ ತೆರವು ಮಾಡಿರುವ ವಿಷಯ ತಿಳಿಯುತ್ತಿದ್ದಂತೆ ಬಜರಂಗದಳ ಕಾರ್ಯಕರ್ತರ ಜೊತೆ ಮಾಜಿ ಸೊಗಡು ಶಿವಣ್ಣ ಸ್ಥಳಕ್ಕೆ ದೌಡಾಯಿಸಿ ಮಹಾನಗರ ಪಾಲಿಕೆಯ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ನಮ್ ಬರ್ತೀನಿ ಕಡಮ ಅಂದ್ರೆ ಹೇಳ್ದ ಕೇಳ್ದ ಎಲ್ಲ ಗಾಡಿ ಪಾಡಿ ಎಲ್ಲ ತಗೊಂಡು ಆಟ ಏನೂ ಇಲ್ಲ ಮರಯ್ಯ, ಎಂಥದ್ದು ಇಲ್ಲ. ನಾನು ಎ ಪಿ ಎಂ ಸಿ ಸೆಕ್ರೆಟ್ರಿಗೆ ಫೋನ್ ಮಾಡಿದೆ, ನಮಗೆ ಗೊತ್ತಿಲ್ಲ ಸರ್ ಅಂತಾರೆ. ಪೊಲೀಸ್ನವ್ರಿಗೆ ಫೋನ್ ಮಾಡಿದೆ, ಡಿ ಎಸ್ ಪಿಗೆ, ನಮಗೆ ಗೊತ್ತಿಲ್ಲ ಸರ್ ಅಂತಾರೆ. ಯಾರಿಗೂ ಗೊತ್ತಿಲ್ಲ. ಏಕಾಏಕಿ ಇರೋಣ ಒಂಥರ ಇದು, ಅದೇ ನಾನು ಹೇಳಿದ್ನಲ್ಲ, ದಂಡೆತ್ತಿ ಬರ್ತಾರಲ್ಲಪ್ಪ. ಎ ಪಿ ಎಂ ಸಿ ಇದು ಕಾರ್ಪೊರೇಷನ್ ಇಬ್ಬರಿಗೂ ಸಂಬಂಧಪಟ್ಟಿದ್ದು, ಅದು ಬೇರೆ ಪ್ರಶ್ನೆ. ಅದು ತೆಗಿಬೇಕಾರೆ ಹೆಂಗೆ ತೆಗಿಬೇಕು, ಹಂಗೆ ತೆಗಿಬೇಕಲ್ಲಪ್ಪ. ಈಗ ನೀವೊಂದು ಬಾಡಿಗೆ ಮನೆಗೆ ಇರ್ತೀರ, ಹೆಂಗೆ ತೆಗಿಬೇಕು, ಹೆಂಗೆ ಹೇಳಬೇಕು, ಏನೂ ಇಲ್ಲ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಆಮೇಲೆ ನಾನೀಗ ಇದೆಲ್ಲದಕ್ಕೆ ನಮಗಾಗಿ ಅಲ್ಲಿ ಒಡವೆಗಳಿದ್ದು, ರಾತ್ರಿ ಒಡವೆಗಳೆಲ್ಲ ನೋಡಿ, ಬೆಳ್ಳಿ ಕಿರೀಟ, ಆಮೇಲೆ ಬೆಳ್ಳಿ ಇದು ಯಾವುದು ಕಣ್ಣು, ಆಮೇಲೆ ಬೆಳ್ಳಿ ಪಾತ್ರೆ, ಆಮೇಲೆ ವಾದ್ಯದ ಸೆಟ್ಟು ನೋಡಪ್ಪ ಹೆಂಗಾಗ್ಯವೆ. ಇದು ನೋಡಿ ಹೆಂಗಾಗ್ಯವೆ. ಅಲ್ಲಿ ನೋಡಬೇಕು ಸಾಹೇಬ, ಅಲ್ಲಿ ಇವು ವಿಗ್ರಹಗಳು, ಕುತ್ತಿಗೆಗಳೆಲ್ಲ, ಗಣೇಶನ ಕುತ್ತಿಗೆನೇ ಇಲ್ಲ, ಇದು ಬಸವಣ್ಣದ ಇದೇ ಇಲ್ಲ, ಕೊಂಬು ಎಲ್ಲ 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 ಕಾಲು ಕೈ ಎಲ್ಲ ಕಿಸಾಕ್ಬಿಟ್ಟವ್ರೆ. ಈ ಥರ ಮಾಡಿದಾಗ ಗತಿ ಏನಾಗುತ್ತೆ? ನಾನು ಇನ್ನೊಬ್ಬರ ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ. ನಮ್ಮ ಧರ್ಮದ ಬಗ್ಗೆ, ನಮ್ಮ ಇದ್ರ ಬಗ್ಗೆ ನಿಂಗೆ ಮಾಡಿದ್ರೆ ನಾಳೆ ನಾವು ಯಾಕೆ ಇರಬೇಕು? ಅದ್ರ ಬದಲು ಸಾಯೋದು ಒಳ್ಳೇದಲ್ಲಪ್ಪ. ಭಗತ್ ಕ್ರಾಂತಿ ಸೇನೆ ವತಿಯಿಂದ ತುಮಕೂರು ನಗರದ ಗೋಕುಲ ಬಡಾವಣೆಯಲ್ಲಿ ಎರಡನೇ ಹಂತದ ಹಸಿರು ಕ್ರಾಂತಿ ಭಾರತ ಅಭಿಯಾನವನ್ನು ಮುಂದುವರಿಸಲಾಯಿತು. ಭಗತ್ ಕ್ರಾಂತಿ ಸೇನೆ ವತಿಯಿಂದ ಹಸಿರು ಕ್ರಾಂತಿ ಭಾರತ ಅಭಿಯಾನದ ಸಂಕಲ್ಪದೊಂದಿಗೆ ಹೊಂಗೆ, ಹಲಸು, ಸಂಪಿಗೆ, ಕಾಡು ಬಾದಾಮಿ, ನೆರಳೆ, ಕೆಂದು ಕೇಸರಿ ಹಾಗೂ ಇತರ ಗಿಡಗಳನ್ನು ಸೇರಿ 100 ಗಿಡಗಳನ್ನು ನೆಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನಗರದ 4ನೇ ವಾರ್ಡಿನ ಕಾರ್ಪೊರೇಟರ್ ದೀಪಶ್ರೀ ಮಹೇಶ್ ಬಾಬುರವರು, ಪ್ರಕೃತಿ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಹಾಗೂ ಪ್ರಕೃತಿ ಕಾಪಾಡುವಲ್ಲಿ ನಮ್ಮೆಲ್ಲರದು ಮಹತ್ತರ ಪಾತ್ರ ಎಂಬುದನ್ನು ತಿಳಿಸಿಕೊಟ್ಟರು. ಹಾಗೆ ಪ್ರತಿಯೊಬ್ಬರೂ ಮನೆಯ ಮುಂದೆ ಗಿಡ ನೆಟ್ಟು ಪೋಷಿಸಬೇಕು ಮತ್ತು ಸಂರಕ್ಷಿಸಬೇಕು ಎಂದು ಕರೆ ಕೊಟ್ಟರು. ದೀಪಶ್ರೀ ಮಹೇಶ್ ಬಾಬು ಅಂತೇಳಿ 4ನೇ ವಾರ್ಡ್ ಕಾರ್ಪೊರೇಟರು. ವಾಸ ನಾನು 32ನೇ ವಾರ್ಡ್. ಇವತ್ತು ಏನು ನಾವು ಸಸಿ ನೆಡ ಕಾರ್ಯಕ್ರಮವನ್ನು ಭಗತ್ ಸೇನೆ ವತಿಯಿಂದ ನಾವು ಹಮ್ಮಿಕೊಂಡಿದ್ದೀವೋ ಆ ವಾರ್ಡಿನ ನಿವಾಸಿಯಾಗಿದ್ದೇನೆ. ನಮಗೆ ಈ ಭಗತ್ ಸೇನೆಯವರು ಗಿಡ ನೆಡುವ ಒಂದು ಕಾರ್ಯಕ್ರಮಕ್ಕೆ ತುಂಬ ಉತ್ತೇಜನವನ್ನು ನೀಡಿ ಇವತ್ತು ನಾವು 50-70 ಗಿಡವನ್ನು 2 ರೋಡಲ್ಲಿ ನೆಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಈ ಕೊರೋನಾದಿಂದ ಏನು ಆಕ್ಸಿಜನ್ ಪ್ರಾಬ್ಲಮ್ ನಮಗೆ ಆಗಿದೆಯಾ, ಮುಂದಿನ ಪೀಳಿಗೆಗೆ ಇದೊಂದು ತೊಂದರೆ ಆಗಬಾರ್ದು ಅಂತೇಳಿ ನಾವು ಈ ಪೋಷಣೆಯನ್ನು, ಈ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಅಣ್ಣವ್ರು ಹೇಳ್ದಂಗೆ ಆ ಗಿಡಗಳನ್ನ ಪೋಷಣೆ ಆ ಮನೆಯವ್ರಿಗೆ ನಾವು ವಹಿಸಿದ್ದೀವಿ. ಅವರೇ ಅವನ್ನ ಅದಕ್ಕೆ ಗೊಬ್ಬರ ಮತ್ತು ನೀರು ಹಾಕ್ಕೊಂಡು ಪೋಷಣೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇನ್ನು ಭಗತ್ ಕ್ರಾಂತಿ ಸೇನೆಯ ಆರಾಧ್ಯ ಮಂಚಲದೊರೆ ಮಾತನಾಡಿ, ಪ್ರತಿಯೊಬ್ಬರೂ ಕೂಡ ಮರಗಿಡಗಳನ್ನು ನೆಡಬೇಕು, ನಂತರ ಮುಂದಿನ ಪೀಳಿಗೆಗೆ ನಾವು ಸಮೃದ್ಧ ಪರಿಹಾರವನ್ನು ಬಿಟ್ಟುಕೊಡಬೇಕು. ಹಾಗಾದರೆ ಮಾತ್ರ ನಮ್ಮ ನಾಡು, ನಮ್ಮ ದೇಶವನ್ನು ಹಸಿರಾಗಿಡಲು ಸಾಧ್ಯವಾಗುತ್ತೆ. ಮತ್ತು ಈ ಕಾರ್ಯ ಕೇವಲ ನಮ್ಮ ಸಂಘಟನೆಯದಲ್ಲ, ಸಾರ್ವಜನಿಕರು, ಮಕ್ಕಳು, ವಿದ್ಯಾರ್ಥಿಗಳು, ರಾಜಕಾರಣಿಗಳು ಎಲ್ಲರೂ ಕೂಡ ಪರಿಸರ ಸಂರಕ್ಷಿಸುವಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಹೇಳಿದರು. ಕಳೆದ ಬಾರಿಯೂ ಕೂಡ ನಾವು ವಿಶ್ವ ಪರಿಸರ ದಿನಾಚರಣೆಯ ದಿನದಿಂದ ಒಂದು 350 ಗಿಡಗಳನ್ನು ನೆಟ್ಟಿದ್ವಿ. ಹಾಗೆ ಪ್ರತಿ ವಾರ ಕೂಡ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಗಿಡಗಳನ್ನು ನೆಡುವಂಥ ಒಂದು ಸಂಕಲ್ಪವನ್ನು ತೊಟ್ಟು ಕಾರ್ಯಕರ್ತರುಗಳೆಲ್ಲ ಒಂದು 800-1,000 ಗಿಡದ ತನಕ ಕಳೆದ ಬಾರಿ ನಾವು ಗಿಡಗಳನ್ನ ನೆಟ್ಟಿದ್ವಿ.
ಈ ಬಾರಿ ಕೂಡ ವಿಶ್ವ ಪರಿಸರ ದಿನ ಗಾರೆ ನರಸೇನಕಟ್ಟೆ ಇದರಲ್ಲಿ 70 ಗಿಡಗಳನ್ನು ಸಸಿಗಳನ್ನು ನೆಟ್ಟು ಪೋಷಣೆ ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ನಮ್ಮ ಇಲ್ಲಿನ ಕಾರ್ಪೊರೇಟರ್ ಆದಂಥ ದೀಪಶ್ರೀ ಅವರು ನಮ್ಮ ಏರಿಯಾದಲ್ಲಿ ಕೂಡ ಇದಕ್ಕೆ ಒಂಚೂರು ಸಹಕಾರ ಕೊಡಿ ಅಂತ ಕೇಳಿದರು ನಮಗೆ. ಹಾಗಾಗಿ ನಮ್ಮಲ್ಲಿ ಗಿಡಗಳು ಫಾರೆಸ್ಟ್ ತಂದಿಟ್ಟಿದ್ವಿ ನಾವು. ಅವರು ಕೇಳಿದ್ದಕ್ಕೆ ಅವ್ರ ಮೂಲಕ ಈ ಏರಿಯಾದಲ್ಲಿರ್ತಕ್ಕಂಥ ಎಲ್ಲ ರೋಡ್ ಸೈಡು ರೋಡ್ ಬದಿಗಳಲ್ಲಿ ಗಿಡಗಳನ್ನು ನೆಟ್ಟು ಬೆಳೆಸಬೇಕು ಅನ್ನೋದು ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ನೀವು ತಂಬ್ಕೊಂಡಿದ್ದೀವಿ. ಅದಕ್ಕೆ ಕಾರ್ಪೊರೇಟರ್ ಆದ ದೀಪಶ್ರೀ ಅವರು ಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಜೊತೆಗೆ ಅದನ್ನು ಪೋಷಣೆ ಕೂಡ ಆಯಾ ಮನೆಯವರಿಗೆ ಕೊಟ್ಬಿಟ್ಟು ಆಯಾ ಮನೆಯವರೇ ಆ ಗಿಡವನ್ನು ಬೆಳೆಸಬೇಕು ಅಂತೇಳಿ ಒಂದು ಸಂಕಲ್ಪವನ್ನು ಮಾಡಿ ಮಾಡ್ತಾ ಇದ್ದಾರೆ. ಇದೆಲ್ಲದೂ ಏನು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರಾದ ದೀಪಶ್ರೀ ಮಹೇಶ್ ಬಾಬು, ಉದ್ಯಮಿಯಾದ ಪದ್ಮಾ ಮಹೇಶ್, ಮಹೇಶ್ ಬಾಬು ಮತ್ತು ಕಾರ್ಯಕರ್ತರಾದ ರಘು, ಚೇತನ್ ಇನ್ನು ಹಲವಾರು ಮಂದಿ ಭಾಗವಹಿಸಿದ್ದರು. ಬಡವರಿಗೆ ಸದಾ 8 ವರ್ಷಗಳಿಂದ ದಾನ ಮಾಡುತ್ತಲೇ ಬರುತ್ತಿರುವ ಸಮಾಜ ಸೇವಕ ಹಾಗೂ ಎಸ್ಎನ್ ಕ್ರಿಯಾ ಟ್ರಸ್ಟ್ನ ಅಧ್ಯಕ್ಷ ಆಂಜಿನಪ್ಪ ಕೋವಿಡ್ ಸಂಕಷ್ಟದಲ್ಲಿ ಸಿಲುಕಿರುವ ಪ್ರತಿ ಮನೆಗೆ ತೆರಳಿ ಫುಡ್ ಕಿಟ್ ವಿತರಣೆ ಮಾಡಲು ಮುಂದಾಗಿದ್ದಾರೆ. ಚಿಂತಾಮಣಿ ತಾಲೂಕಿನ ಚಿಲಕಲನೇರ್ಪು ಹೋಬಳಿಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ್ದರ ಜೊತೆಗೆ ಅತ್ತ ಚಿಂತಾಮಣಿ ತಾಲೂಕು ಇತ್ತ ಶಿಡ್ಲಘಟ್ಟ ಎಂಎಲ್ಎ ಕ್ಷೇತ್ರವಾಗಿದ್ದು ಅಭಿವೃದ್ಧಿಯಲ್ಲಿ ತೀರಾ ಹಿಂದೆ ಉಳಿದಿರುವ ಪರಿಣಾಮ ಸಮಾಜ ಸೇವಕ ಹಾಗೂ ಎಸ್ಎನ್ ಕ್ರಿಯಾ ಟ್ರಸ್ಟ್ನ ಅಧ್ಯಕ್ಷ ಆಂಜಿನಪ್ಪ ಪ್ರತಿ ಮನೆಗೆ ತೆರಳಿ ಫುಡ್ ಕಿಟ್ ವಿತರಣೆ ಮಾಡಿ ಮಾನವೀಯತೆ ಮರೆದಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕ ಆಂಜಿನಪ್ಪ, ಕಳೆದ 8 ವರ್ಷಗಳಿಂದ ಎಸ್ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳಲ್ಲಿ ಬಡವರಿಗೆ ಹೆಲ್ತ್ ಕ್ಯಾಂಪ್, ಕಣ್ಣಿನ ತಪಾಸಣೆ ಹಾಗೂ ಮತ್ತಿತರ ಕ್ಯಾಂಪ್ಗಳನ್ನು ಹಿಂದಿನ ವರ್ಷ ಕೊರೋನಾ ಸಮಯದಲ್ಲೂ ದಿನಸಿ ಕಿಟ್, ಮಾಸ್ಕ್ ವಿತರಿಸಿದ್ದೆ. ಆದರೆ ಕೋವಿಡ್ 2ನೇ ಅಲೆಯಿಂದ ಬಹಳಷ್ಟು ಸಾವು ನೋವುಗಳು ಸಂಭವಿಸಿದೆ ಎಂದು ತಿಳಿಸಿದರು. ನಮ್ಮ ಜನನ ಬಾಧಿಸ್ತಾ ಇರೋಂಥದ್ದು ಮತ್ತು ಅದರಿಂದ ಸಾಕಷ್ಟು ಸಮಸ್ಯೆಗಳು ಉಂಟಾಗಿ ನೋವನ್ನು ಅನುಭವಿಸ್ತಾರಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಜನಗಳಿಗೆ ಧೈರ್ಯ ಹೇಳೋಂಥ ಕೆಲಸ ಮತ್ತು ಅರಿವು ಮೂಡಿಸೋಂಥ ಕೆಲಸ ಅದರ ಜೊತೆಗೆ ಅವರಿಗೆ ಮಾನಸಿಕವಾಗಿ ನಾವುಗಳು ನಿಮ್ಮ ಜೊತೆ ಈ ಕಷ್ಟಕಾಲದಲ್ಲಿ ಇರ್ತೀವಿ ಅಂತೇಳಿ ಅವರಿಗೆ ಏನು ತಾಲೂಕಿನಾದ್ಯಂತ ಫುಡ್ ಕಿಟ್ಟು ಕೊಡೋಂಥ ಕಾರ್ಯಕ್ರಮ ಈಗ ಚಿಲಕಲನೇರ್ಪು ಹೋಬಳಿಯಲ್ಲಿ ಈಗ ಪ್ರಾರಂಭ ಮಾಡಿದ್ದೀವಿ. ಒಂದಷ್ಟು ಅವರಿಗೆ ಧೈರ್ಯ ತುಂಬಂಥ ಕೆಲಸದಲ್ಲಿ ನಾವು ಸದಾ ಭಾಗಿಯಾಗ್ತಾ ಇರ್ತೀವಿ ಅಂತ ಹೇಳೋದಕ್ಕೆ ನಾವು ಬಯಸ್ತೀವಿ. ವಕೀಲ ಹರೀಶ್ ಮಾತನಾಡಿ, ಕೋವಿಡ್ ನೆರವಿಗೆ ಧಾವಿಸಿ ಸ್ಪಂದಿಸಿದ ಧೀಮಂತ ನಾಯಕ ಪುಟ್ಟೂರವರು 8 ವರ್ಷಗಳಿಂದ ಸೇವೆ ಮುಂದುವರಿಸಿ ಆಶಾ ಕಾರ್ಯಕರ್ತರಿಗೆ, ಅಂಗವಿಕಲರಿಗೆ, ಬಡವರಿಗೆ ಸೊಪ್ಪು, ತರಕಾರಿ, ದಿನಸಿ ಕಿಟ್, ಸ್ಯಾನಿಟೈಸರ್, ಮಾಸ್ಕ್ ವಿತರಣೆ ಮಾಡುವುದರೊಂದಿಗೆ ಕೊರೋನಾ ಸಂಕಷ್ಟಕ್ಕೆ ಸಿಲುಕಿರುವ ವ್ಯಕ್ತಿಗಳಿಗೆ ಧೈರ್ಯ ತುಂಬಿದ್ದು ಇಂತಹ ವ್ಯಕ್ತಿಗಳನ್ನು ಪಡೆದ ನಾವೇ ಪುಣ್ಯವಂತರು. ಈ ಕ್ಷೇತ್ರದ ಜನ ಕೈಬಿಡುವುದಿಲ್ಲ ಎಂದು ತಿಳಿಸಿದರು. ಏನು ಈಗ ಇವರು ಕೊರೋನಾ ಪೇಷಂಟ್ಸ್ ಇದ್ದಾರೆ, ಎಲ್ಲ ಕೇಂದ್ರಗಳಿಗೂ ಭೇಟಿ ಮಾಡಿ ನೇರವಾಗಿ ಧೈರ್ಯವಾಗಿ ಹೋಗಿ ಆ ಒಂದು ಅವ್ರ ಕಷ್ಟ ಸುಖ ವಿಚಾರ ಮಾಡಿ ಅವ್ರಿಗೆ ಹಣ್ಣು ಕೊಡ್ತಕ್ಕಂಥದ್ದು, ಬ್ರೆಡ್ ಕೊಡ್ತಕ್ಕಂಥದ್ದು, ಬಿಸ್ಕೆಟ್ ಕೊಡ್ತಕ್ಕಂಥದ್ದು, ಅವ್ರ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಜನಪರವಾದಂಥ ಒಂದು ಕಾರ್ಯಕ್ರಮಗಳಲ್ಲಿ ಅವರು ಕೆಲಸ ಮಾಡ್ತಾಯಿದ್ದಾರೆ. ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಏನಿವತ್ತು ಯುವಕರಿರ್ಬೋದು, ಹಿರಿಯರಿರ್ಬೋದು, ಎಲ್ಲರೂ ಆ ರೀತಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಬೇಕು ಅಂತೇಳಿ 100ಕ್ಕೆ 90 ಜನ ಅವ್ರನ್ನ ಅಪೇಕ್ಷೆ ಪಡ್ತಾಯಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರ ಸೇವೆ ಇಡೀ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಸಿಗಲಿ, ಬಡವರ ಕಲ್ಯಾಣ ಕಾರ್ಯಕ್ರಮಗಳಾಗಲಿ, ಈ ಕ್ಷೇತ್ರದ ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ಎಸ್ಎನ್ ಕ್ರಿಯಾ ಟ್ರಸ್ಟ್ನ ಗೌರವ ಅಧ್ಯಕ್ಷ ದೇವರಾಜ್, ಕಾಂಗ್ರೆಸ್ ಮುಖಂಡ ನಾರಾಯಣಸ್ವಾಮಿ, ಕೆಂಚಾರ್ಲಹಳ್ಳಿಯ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಾಗೇಶ್ ಮತ್ತಿತರರು ಹಾಜರಿದ್ದರು. ಕೊರೋನಾ ನಿರ್ವಹಣೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಂಪೂರ್ಣವಾಗಿ ವಿಫಲವಾಗಿದ್ದು ಬಿಜೆಪಿ ಸರ್ಕಾರಗಳ ಮೇಲೆ ಜನರು ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ ಹೇಗೆಂದು ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಬಿಜೆಪಿ ವಿರುದ್ಧ ಆರೋಪ ಮಾಡಿದ್ದಾರೆ.
ಕೋಲಾರ ನಗರದ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಎಐಸಿಸಿ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿಯವರ 51ನೇ ಜನ್ಮದಿನದ ಪ್ರಯುಕ್ತ ರೋಗಿಗಳಿಗೆ ಮೆಡಿಸಿನ್ ಕಿಟ್, ಹಣ್ಣು ಹಂಪಲು, ಬ್ರೆಡ್ ವಿತರಿಸಿ ಮಾತನಾಡಿದ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ, ಜನರ ಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಮಾಡಬೇಕಾದ ಕೇಂದ್ರ ಮತ್ತು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಪಕ್ಷ ಸಂಪೂರ್ಣ ವಿಫಲವಾಗಿದ್ದು ಬಿಜೆಪಿ ವಿರುದ್ಧವಾಗಿ ಜನ ರೋಸಿ ಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿರುವ ಸೇವೆಯಿಂದ ಮುಂದೆ ಅಧಿಕಾರಕ್ಕೆ ಬರುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ಸ್ವಲ್ಪ ಒಂದೊಂದು ಎರಡೆರಡು ಅಡಿ ದೂರ ನಿಂತ್ಕೊಂಡ್ಬಿಟ್ರಿ. ಇವತ್ತು ನಮ್ಮ ಎಐಸಿಸಿ ಮಾಜಿ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರ 51ನೇ ಹುಟ್ಟುಹಬ್ಬ ಸಮಾರಂಭದಲ್ಲಿ ನಾವು ಇವತ್ತು ಕೊರೋನಾ ಪೇಷಂಟ್ಸ್ಗೆ ಈ ಮೆಡಿಸಿನ್ ಕಿಟ್ ಅನ್ನು, ಔಷಧ ಕಿಟ್ ಅನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಹಾಸ್ಪಿಟಲ್ನ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ಅನ್ನು ಕೊಡಿಸ್ತಾ ಇದ್ದೀವಿ. ಇವತ್ತು ನಮಗೆ ಒಂದು ಶುಭ ಸೂಚನೆ ಅಂತ ಹೇಳ್ಬೋದು. ಮುಂದಿನ 2-3 ವರ್ಷದಲ್ಲಿ ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗೋದು ಖಚಿತ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಈಗಾಗಲೇ ಮೋದಿ ಅವರು ಈ ಕರೋನಾವನ್ನು ತಡೆಗಟ್ಟೋದ್ರಲ್ಲಿ ವಿಫಲರಾಗಿದ್ದಾರೆ. 2ನೇ ಅಲೆಯನ್ನು ತಡೆಗಟ್ಟಕ್ಕಾಗಿಲ್ಲ, ಇನ್ನು ಬರೋ ಮೂರನೇ ಅಲೆಯನ್ನು ಅವ್ರ ಕೈಯಲ್ಲಿ ತಡೆಗಟ್ಟಕ್ಕಾಗೋದಿಲ್ಲ ಅಂದ್ಬಿಟ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಆದ್ದರಿಂದ ಜನ ಇವತ್ತು ಮೋದಿ ಸರ್ಕಾರ ಇರ್ಬೋದು, ಯಡಿಯೂರಪ್ಪ ಸರ್ಕಾರ ಇರ್ಬೋದು, ಇವರು ಅವ್ರ ಮೇಲೆ ರೋಷವಾಗಿದ್ದಾರೆ ಜನ ಇವತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಮಾತನಾಡಿ, ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರಲಿ ಅಥವಾ ಇಲ್ಲದಿರಲಿ, ಜನರ ಕಷ್ಟಗಳಿಗೆ ಸ್ಪಂದಿಸುತ್ತದೆ. ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತರು ಕಷ್ಟದಲ್ಲಿ ಭಾಗಿಯಾಗಿ ತನ್ನ ಸೇವೆಯನ್ನು ಕೊರೋನಾ ಸಂದರ್ಭದಲ್ಲಿ ಮಾಡುತ್ತಿದ್ದಾನೆ. ಕೇಂದ್ರ ಮತ್ತು ರಾಜ್ಯದ ಎರಡು ಕಡೆ ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇದ್ದರೂ ಜನರ ಸಮಸ್ಯೆಗಳಿಗೆ ಸ್ಪಂದಿಸದೆ ಕೇವಲ ಅಧಿಕಾರಕ್ಕಾಗಿ ಕಿತ್ತಾಡುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಎಲ್ಎ ಮಂಜುನಾಥ್, ಮುರಳಿಗೌಡ, ಕಿಸಾನ್ ಕೇರ್ ಜಿಲ್ಲಾಧ್ಯಕ್ಷ ಊರುಬಾಗಿಲು ಶ್ರೀನಿವಾಸ್, ಪಕ್ಷದ ಹಲವು ಘಟಕಗಳ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ನೆಲಮಂಗಲ ತಾಲೂಕಿನ ತ್ಯಾಮಗುಂಡ್ಲು ಪೊಲೀಸ್ ಠಾಣಾ ಆವರಣದಲ್ಲಿ ಪೊಲೀಸರಿಗೆ ಮತ್ತು ಪತ್ರಕರ್ತರಿಗೆ ಸನ್ಮಾನ ನಡೆಸಲಾಯಿತು. ಕೋವಿಡ್ ಫ್ರಂಟ್ಲೈನ್ ವಾರಿಯರ್ಸ್ ಆಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಮುಂಚೂಣಿಯಲ್ಲಿರುವ ಪೊಲೀಸರಿಗೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿ ನಾಗರಿಕರಿಂದ ಹಾಗೂ ತ್ಯಾಮಗೊಂಡ್ಲು ಹಿತರಕ್ಷಣಾ ವೇದಿಕೆ ಸಮಿತಿಯಿಂದ ಅಭಿನಂದಿಸಲಾಯಿತು. ಪೊಲೀಸರಿಗೆ ಹಾಗೂ ತ್ಯಾಮಗೊಂಡ್ಲು ಹೋಬಳಿ ಮಾಧ್ಯಮ ಪ್ರತಿನಿಧಿಗಳಿಗೆ ಸನ್ಮಾನಿಸಿ ದಿನಸಿ ಕಿಟ್ಟನ್ನು ವಿತರಿಸಲಾಯಿತು. ಈ ವೇಳೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಟಿಆರ್ ರಾಜು ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ಸ್ಥಳೀಯ ಬಂದೋಬಸ್ತ್ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸ್ವತಃ ಸಿಬ್ಬಂದಿಗೆ ಕೋವಿಡ್ ಬಂದರೂ ಮೆಟ್ಟಿ ನಿಂತು ಕಾರ್ಯನಿರ್ವಹಿಸಿದ ಪೊಲೀಸ್ ಇಲಾಖೆ ಮತ್ತು ಸುದ್ದಿಯನ್ನು ಸಂಗ್ರಹಿಸಲು ಸದಾ ಮುಂದಿರುವ ಪತ್ರಕರ್ತರು ಅಭಿನಂದಾರ್ಹರು ಎಂದು ಹೇಳಿದರು. ಅಂದರೆ ಇವತ್ತು ಅನೇಕ ಸೋಷಿಯಲ್ ಡಿಸ್ಟೆನ್ಸ್ ಇರ್ಬೋದು ಮತ್ತು ಗುಂಪುಗಾರಿಕೆ ಆಗದಂಗೆ ತಡೆದಟ್ಟಿರುವಂಥ ಪೊಲೀಸ್ ಇಲಾಖೆಯವರಿಗೆ ನಾವು ಸ್ಥೈರ್ಯ ತುಂಬಿದ್ದೀವಿ. ಅವ್ರ ಜೊತೆ ನಾವು ಇಡ್ತೀವಿ. ಅವ್ರ ಕುಟುಂಬ ಇವತ್ತು ಹಗಲು ರಾತ್ರಿ ದುಡಿತಾದೆ. ಅವರಿಗೆ ಕುಟುಂಬದ ಜೊತೆ, ಅವ್ರ ಇಲಾಖೆ ಜೊತೆ ನಾವು ನಾಗರಿಕ ಸಮಿತಿಯು ಅವ್ರ ಜೊತೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಇವತ್ತು ಪೊಲೀಸ್ ಸಿಬ್ಬಂದಿವರಿಗೆ, 5 ಪತ್ರಕರ್ತ ಮಿತ್ರರಿಗೆ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡೋದು ಏನಂದರೆ, ಮೊದಲು ನನ್ನ ಅಣ್ಣ ತಮ್ಮದಿರ ಅಕ್ಕ ತಂಗಿದ್ರೆ ಯಾರೋ ವ್ಯಾಕ್ಸಿನ್ ಹಾಕ್ಸಿಂಡಿಲ್ವೋ ದಯವಿಟ್ಟು ಹೋಗಿ ವ್ಯಾಕ್ಸಿನ್ ಹಾಕ್ಸೋದು ನೀವು ಮರಿಬೇಡಿ. ಯಾಕೆಂದರೆ ಇವತ್ತು ನಾನು ಪಾಸಿಟಿವ್ ಆಗಿ ನಾನು ಹಾಸ್ಪಿಟ್ಲಿಂದ ಹೊರಬಂದಿದ್ದೀನಿ. ಇವತ್ತೇನು ನಾನು ಎರಡು ವ್ಯಾಕ್ಸಿನ್ ಹಾಕ್ಸಿಂಡಿದ್ದಕ್ಕೆ 80% ನನಗೆ ಅವೇಡ್ ಆಗಿ ಇವತ್ತು ಹಾಸ್ಪಿಟ್ಲಿಂದ ಬಂದಿದ್ದೀನಿ. ನನಗೆ ಅನುಭವ ಆಗಿದೆ. ನಾನು ಇದೇ ಥರ ನೆಗ್ಲೆಕ್ಟ್ ಮಾಡ್ತಿದ್ದೆ ಕೊರೋನಾ ಬಗ್ಗೆ ಒಂಥರ ಏನು ಅಲ್ಲಲ್ಲ. ಈ ವೇಳೆಯಲ್ಲಿ ಕೋರ್ಟಿನ ಸರ್ಕಾರಿ ವಕೀಲರಾದ ವೆಂಕಟೇಶ್ ದೊಡ್ಡೇರಿ, ಪಿಎಸ್ಐ ಮೋಹನ್ ಕುಮಾರ್, ಎಎಸ್ಐ ಶಂಕರ್ಲಿಂಗಯ್ಯ, ಪೊಲೀಸ್ ಸಿಬ್ಬಂದಿ, ಮಾಧ್ಯಮ ಪ್ರತಿನಿಧಿಗಳು ಇನ್ನಿತರಿದ್ದರು. ರಾತ್ರಿ ಇಡೀ ಗಡಿಭಾಗ ಚೆಕ್ಪೋಸ್ಟ್ನಲ್ಲಿ ಕೊರಟಗೆರೆ ಪೊಲೀಸರ ಸರ್ಪಗಾವಲು. ಹಗಲು ಇರುಳು ಎನ್ನದೆ ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕರೋನಾ ರೋಗ ಹರಡುವಿಕೆ ತಡೆಗಟ್ಟಲು ಹೋರಾಟ. ಮತ್ತೊಂದು ಕಡೆ ಲಾಕ್ಡೌನ್ ವೇಳೆಯಲ್ಲಿ ಹೆಚ್ಚಾಗಿದ್ದ ಇಸ್ಪೀಟ್ ಆಟ. ಮದ್ಯ ಮಾರಾಟಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾದರೂ ಹೇಗೆ ಗೊತ್ತಾ? ಇದರ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ರಾತ್ರಿಯಿಡೀ ಗಡಿಭಾಗದ ರಸ್ತೆ ಕಾವಲು, ಹಗಲು ಮರಳದಂದೆ ಇಸ್ಪೀಟಿಗೆ ಕಡಿವಾಣ. 550 ಪ್ರತ್ಯೇಕ ಪ್ರಕರಣ ದಾಖಲು, 165 ದ್ವಿಚಕ್ರ ವಾಹನ ವಶ, 500,000 ಅಧಿಕ ದಂಡ ವಸೂಲಿ. ರಾತ್ರಿಯಿಡೀ ಗಡಿಭಾಗದ ಚೆಕ್ಪೋಸ್ಟ್ನಲ್ಲಿ ಕಾವಲಾಗಿ ನಿಂತಿರುವ ಪೊಲೀಸರು ಕೊರಟಗೆರೆ ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕರೋನಾ ರೋಗ ಹರಡುವಿಕೆ ತಡೆಗಟ್ಟಲು ನಿರಂತರ ಹೋರಾಟ. ಮತ್ತೊಂದು ಕಡೆ ಲಾಕ್ಡೌನ್ ವೇಳೆಯಲ್ಲಿ ಹೆಚ್ಚಾಗಿದ್ದ ಇಸ್ಪೀಟಾಟ, ಮದ್ಯ ಮಾರಾಟ ಮತ್ತು ಮರಳ ಮಾಫಿಯಾದ ಅಡ್ಡೆಗಳ ಮೇಲೆ ದಾಳಿ ನಡೆಸಿರುವ ಕೊರಟಗೆರೆ ಮತ್ತು ಕೊಳಾಲ ಪೊಲೀಸರ ತಂಡ ಅಕ್ರಮ ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರವಹಿಸಿದ್ದಾರೆ.
ಇನ್ನು ಕೊರೋನಾ ಲಾಕ್ಡೌನ್ ವೇಳೆ ಕೊರಟಗೆರೆ ಪೊಲೀಸ್ ಠಾಣೆಯ ಸಿಪಿಐ ಮತ್ತು ಪಿಎಸ್ಐ ಸೇರಿದಂತೆ ಏಪ್ರಿಲ್ 10ರಿಂದ ಮೇ 20ರವರೆಗೆ ಮೋಟಾರು ವಾಹನ ಕಾಯ್ದೆಯಡಿ 321 ಪ್ರಕರಣ ದಾಖಲಿಸಿ 1,77,000 ದಂಡ ವಸೂಲಿ ಮಾಡಿದ್ದಾರೆ. ಇನ್ನು ಕೊಳಾಲ ಪೊಲೀಸ್ ಠಾಣೆಯಲ್ಲಿ 36 ಪ್ರಕರಣ ದಾಖಲಿಸಿ 12,600 ದಂಡವನ್ನು ವಸೂಲಿ ಮಾಡಿ ಯುವಕರಿಗೆ ಪೊಲೀಸರು ತಕ್ಕಪಾಠ ಕಲಿಸಿ ಅನವಶ್ಯಕ ವಾಹನ ಸಂಚಾರಕ್ಕೆ ಕಡಿವಾಣ ಹಾಕಿದ್ದಾರೆ. ಇನ್ನು ಸರ್ಕಾರದ ಲಾಕ್ಡೌನ್ ಆದೇಶ ಉಲ್ಲಂಘಿಸಿ ಎಸ್ಪೀಡ್ ಆಟದಲ್ಲಿ ನಿರತರಾಗಿದ್ದ 38 ಆರೋಪಿಗಳನ್ನು ಬಂಧಿಸಿ 73,300 ನಗದು ವಶಕ್ಕೆ ಪಡೆದುಕೊಂಡು ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ 10 ಪ್ರಕರಣ ದಾಖಲಾಗಿವೆ. ಕೋಳಾಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರತ್ಯೇಕ 8 ಪ್ರಕರಣ ದಾಖಲಿಸಿ 66 ಜನ ಆರೋಪಿಗಳಿಂದ 182,650 ನಗದನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಕೊರಟಗೆರೆ ಮತ್ತು ಕೋಳಾಲ ಎರಡರಲ್ಲಿ 7 ಪ್ರಕರಣ ದಾಖಲಿಸಿ 7 ಜನ ಆರೋಪಿಗಳ ಮೇಲೆ ಅಕ್ರಮ ಮದ್ಯ ಮಾರಾಟದ ಪ್ರಕರಣ ದಾಖಲಿಸಲಾಗಿದೆ. ಇನ್ನು ಒಟ್ಟಾರೆ ಕೊರೋನಾ ರೋಗ ಹರಡುವಿಕೆ ತಡೆಗಟ್ಟುವಲ್ಲಿ ಕೊರಟಗೆರೆ ಪೊಲೀಸ್ ಠಾಣೆಯ ಸಿಪಿಐ ಸಿದ್ದರಾಮೇಶ್ವರ, ಪಿಎಸ್ಐ ಮುತ್ತುರಾಜು, ಕೊಳಾಲ ಪಿಎಸ್ಐ ಮಹಾಲಕ್ಷ್ಮಿ ಮತ್ತು ಎಎಸ್ಐ ಮಂಜುನಾಥ, ಯೋಗೀಶ್, ಗೋವಿಂದ ನಾಯ್ಕ, ಶಂಕರ ನಾರಾಯಣ, ಶಿವರಾಜು ಇವರ ನೇತೃತ್ವದಲ್ಲಿ 100ಕ್ಕೂ ಅಧಿಕ ಪೊಲೀಸರು ಮತ್ತು ಹೋಮ್ಗಾರ್ಡ್ ಪ್ರಮುಖ ಪಾತ್ರ ವಹಿಸಿ ಕೊರಟಗೆರೆ ಕ್ಷೇತ್ರದಲ್ಲಿ ಜನಮನ್ನಣೆ ಗಳಿಸಿರುವುದೇ ವಿಶೇಷವಾಗಿದೆ. ಸ್ಪೆಷಲ್ ಬ್ಯೂರೋ, ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಇನ್ನು ಕೊರೋನಾದಿಂದ ಬಳಲುತ್ತಿದ್ದ ಕರ್ನಾಟಕ ಜನಸೇವಾ ಟ್ರಸ್ಟ್ ನಿರಾಶ್ರಿತರ ಆಶ್ರಮದ 9 ವೃದ್ಧರಿಗೆ ಆಕಾಶ್ ಆಸ್ಪತ್ರೆ ಉಚಿತವಾಗಿ ಕೊರೋನಾ ಚಿಕಿತ್ಸೆ ನೀಡಿ ಅವರನ್ನ ಮತ್ತೆ ಕರ್ನಾಟಕ ಜನಸೇವಾ ಟ್ರಸ್ಟ್ಗೆ ಕಳುಹಿಸುವ ವೇಳೆ 1,00,000 ಹಣ ಹಾಗೂ 1 ಟನ್ ಅಕ್ಕಿ ನೀಡುತ್ತಿರುವುದಾಗಿ ಆಕಾಶ್ ಆಸ್ಪತ್ರೆಯ ಸಂಸ್ಥಾಪಕ ಅಧ್ಯಕ್ಷ ಮುನಿರಾಜು ತಿಳಿಸಿದ್ದಾರೆ. ಇದರ ಒಂದು ಸ್ಪೆಷಲ್ ವರದಿಯಲ್ಲಿದೆ, ನೋಡ್ಕೊಂಬನ್ನಿ. ಕರ್ನಾಟಕ ಜನಸೇವಾ ಟ್ರಸ್ಟ್ 1,00,000 ಚೆಕ್ ಹಸ್ತಾಂತರಿಸಿ ಮಾತನಾಡಿದ ಆಶ್ರಮದ 9 ಜನ ಕೋವಿಡ್ ಸೋಂಕಿನಿಂದ ಬಳಲುತ್ತಿದ್ದರು. ಅವರಿಗೆ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಮಾಡಿ ಚಿಕಿತ್ಸೆ ನೀಡಿದ್ದರ ಪರಿಣಾಮ ಎಲ್ಲರೂ ಆರೋಗ್ಯವಾಗಿದ್ದು ಅವರನ್ನ ಮತ್ತೆ ಆಶ್ರಮಕ್ಕೆ ವಾಪಸ್ ಕಳುಹಿಸುವ ವ್ಯವಸ್ಥೆ ಮಾಡಲಾಗಿದೆ. ಅನಾಥಾಶ್ರಮದಲ್ಲಿ ವಯಸ್ಸಾದ ಅನೇಕರಿಗೆ ಅನುಕೂಲವಾಗಲೆಂದು 1,00,000 ಹಾಗೂ 1 ಟನ್ ಅಕ್ಕಿಯನ್ನ ಉಚಿತವಾಗಿ ನೀಡಲಾಗಿದ್ದು ಇದರಿಂದ ಅನೇಕ ವಯೋವೃದ್ಧರ ಆರೈಕೆಗೆ ಅನುಕೂಲವಾಗಲಿದೆ ಎಂದರು. ಕರ್ನಾಟಕ ಜನಸೇವಾ ಟ್ರಸ್ಟ್ ನಿರಾಶ್ರಿತ ಆಶ್ರಮದ ಸಂಸ್ಥಾಪಕರಾದ ಪ್ರಶಾಂತ್ ಚಕ್ರವರ್ತಿಯವರು ಮಾತನಾಡಿ, ವಯೋವೃದ್ಧರು, ವಿಶೇಷ ಚೇತನರು, ಮಕ್ಕಳು ತಿರಸ್ಕರಿಸಿದ ಪೋಷಕರು, ಅನಾಥರನ್ನ ಚಿಂದಿ ಆಯುವವರನ್ನ ಸಂಸ್ಥೆಗೆ ಕರೆದೊಯ್ದು ಅವರಿಗೆ ಆರೈಕೆ ಮಾಡಲಾಗುತ್ತಿದೆ. ಸಂಸ್ಥೆಯಲ್ಲಿನ 9 ಜನಕ್ಕೆ ಕೊರೋನಾ ಪಾಸಿಟಿವ್ ಬಂದಿದ್ದು ಆಧಾರ್ ಕಾರ್ಡ್ ಪಡಿತರ ಚೀಟಿ ಇಲ್ಲದಿದ್ದರೂ ಸಹ ಆಕಾಶ್ ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡು ಆಸ್ಪತ್ರೆಯ ಆಡಳಿತ ಮಂಡಳಿ ಎಲ್ಲರಿಗೂ ಉಚಿತ ಚಿಕಿತ್ಸೆ ನೀಡಿ ಆರೈಕೆ ಮಾಡಿದ್ದಾರೆ. ಎಲ್ಲರೂ ಆರೋಗ್ಯವಾಗಿದ್ದಾರೆ. ನಮ್ಮ ಸಂಸ್ಥೆಯ ಬಗ್ಗೆ ಅವರಿಗೆ ಮನವರಿಕೆ ಮಾಡಿದ್ದರಿಂದ ಅವರು ಸಂಸ್ಥೆಗೆ 1,00,000 ಹಾಗೂ 1 ಟನ್ ಅಕ್ಕಿಯನ್ನ ಉಚಿತವಾಗಿ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು. ಈ ಥರ ಭಿಕ್ಷಿಕ ಆಶ್ರಮದಿಂದ ಅಂತ ಹೇಳಿದ್ರು. ಆಶ್ರಮದಂತ ಇದ್ದಾಗೆ ಅವ್ರು ಗೌರ್ಮೆಂಟಿಂದ ಪೇಮೆಂಟ್ ದುಡ್ಡು ಬರುತ್ತಾ ಇಲ್ಲ, ಗೊತ್ತಿಲ್ಲ, ನಾವು ಒಂದು ಸರ್ವಿಸ್ ಮಾಡೋದಾಗುತ್ತೆ ಅಂತೇಳಿ ನಮ್ಮ ಆಸ್ಪತ್ರೆಯಿಂದ ಅಡ್ಮಿಷನ್ ಮಾಡಿಸಿ ಇವ್ರಿಗೆ ಒಂದು ಸರ್ವಿಸ್ ಸೇವೆ ಮಾಡಿದ್ದೀವಿ. ಆಮೇಲೆ ಡಿಸ್ಚಾರ್ಜ್ ಎಲ್ಲರೂ 80 ವರ್ಷ 75 ವರ್ಷ ಆ ಏಜ್ ಗ್ರೂಪ್ ಪೇಷೆಂಟ್ಸು ಇವತ್ತು ಡಿಸ್ಚಾರ್ಜ್ ಹೋಗ್ತಾ ಇದ್ದಾರೆ ಅಂತ ಖುಷಿ ಆಯಿತು. ಖುಷಿಯಾಗಿ ಆಶ್ರಮದಲ್ಲಿ ನನಗೂ ಏನೋ ಒಂದು ಸೇವೆ ಮಾಡಬೇಕಂತ ಒಂದು ಇಷ್ಟ ಆಯಿತು. ಹಂಗಾಗಿ ನಾನು 1,00,000 ಅವರಿಗೆ ನಿರಾಶ್ರಿತರು ಒಳ್ಳೇದಾಗಲಿ, ಆಶ್ರಮ ಒಳ್ಳೇದಾಗಲಿ, ಮತ್ತು ಚಕ್ರವರ್ತಿ ಇನ್ನೂ ಸೇವೆ ಜಾಸ್ತಿ ಮಾಡಲಿ ಅಂತೇಳಿ. ಇನ್ನು ಇದೇ ವೇಳೆ ಆಸ್ಪತ್ರೆಯ ಮುಖ್ಯ ವೈದ್ಯರಾದ ಡಾಕ್ಟರ್ ಬ್ರಿಜೇಶ್, ವ್ಯವಸ್ಥಾಪಕಿ ಪುಷ್ಪ ಮುನಿರಾಜು, ಉಪವ್ಯವಸ್ಥಾಪಕ ಅಮರ್, ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿ ವರ್ಗದವರು ಮುಂತಾದವರು ಇದ್ದರು. ಇದೇ ಇವತ್ತಿನ ಪ್ರಮುಖ ಸುದ್ದಿಗಳು. ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.